ಇನ್ನು ಬಿಜೆಪಿ ಶಾಸಕಾಂಗ ಪಕ್ಷದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿತ್ತು ಖಾಸಗಿ ಹೋಟೆಲ್ ನಲ್ಲಿ ನಿನ್ನೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು ಸಭೆಗೂ ಮುನ್ನ ಭಾರತ್ ಜೋಡೋ ಕುರಿತಂತೆ ಸಭೆ ಕೂಡ ಇತ್ತು ಸುರ್ಜೇವಾಲ ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರು ಆ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ರು ಶಾಸಕಾಂಗ ಪಕ್ಷದ ಸಭೆಗೆ ಸಿದ್ದರಾಮಯ್ಯ ಆಗಮಿಸಿದ್ರು ಅವರು ಭಾರತ್ ಜೋಡೋ ಸಭೆಗೆ ಹೋಗಿರಲಿಲ್ಲ ಈ ವೇಳೆ ಈ ಕಡೆ ಬನ್ನಿ ಸರ್ ಅಂತ ಹೇಳಿ ಸಲೀಮ್ ಅಹಮದ್ ಕರೀತಾರೆ ಯಾರನ್ನ ಸಿದ್ದರಾಮಯ್ಯನವರನ್ನ भारत जोड़ो सभे नड़ीता है बनी सर अंत सलीम करितारे सिद्धू पक्कदल अजय सिंग कूड़ा विवरण को मत भारत जोड़ो सभे नड़ीता है बनी हमोण अंत करितारे आदरे सिद्दरामय्य हेल्तर रही ना करदिल्ल नान याक बरली होगि अंत गुड़गिदारे सिद्धू सलीम अहमद गे नन्नन्न करदिल्ल अंत माजी सीएम हेळिदारे सिद्धू करियदे सभे नडेसिद्रे डीकेशी सुर्जेवाल ಸಿದ್ದರಾಮಯ್ಯನವರಿಗೆ ಆಹ್ವಾನವೇ ಇರಲಿಲ್ವಾ ಹಾಗಾದ್ರೆ ನೋಡಿ ದೇಶದಾದ್ಯಂತ ಭಾರತ್ ಜೋಡೋ ನಡೆಯತಾ ಇದೆ ಒಂದು ಕಡೆ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಈಗಾಗಲೇ ಆರಂಭ ಆಗಿರುವಂತ ಭಾರತ್ ಜೋಡೋ ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕ ಪ್ರವೇಶ ಮಾಡುತ್ತೆ ಬಳ್ಳಾರಿಯಿಂದ ಆರಂಭ ಆಗುತ್ತೆ ಒಂದು ಕಡೆ ಕೇರಳದಲ್ಲಿ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ನಡೆಯತಾ ಇದೆ ಕರ್ನಾಟಕದ ಬಳ್ಳಾರಿಯಿಂದ ಈ ಯಾತ್ರೆ ಪ್ರಾರಂಭ ಆಗುತ್ತೆ ಕರ್ನಾಟಕಕ್ಕೆ ಆಗಮಿಸುತ್ತಾ ಇದ್ದಂತೆ ದೊಡ್ಡ ಮಟ್ಟಿಗೆ ಅದು ಕೂಡ ಸಿದ್ದರಾಮಸವ ಆಯ್ತಲ್ಲ ಅದಕ್ಕಿಂತಲೂ ದೊಡ್ಡ ಮಟ್ಟಿಗೆ ಒಂದು ಸಮಾವೇಶವನ್ನ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದರು ಆದರೆ ಆ ಭಾರತ್ ಜೋಡೋ ಸಭೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ಒಮ್ಮೆ ಕಣ್ಣು ಹಾಯಿಸ್ಕೊಂಡು ನೋಡಿ ಒಂದು ಕಡೆ ಕಾಂಗ್ರೆಸ್ನ ಸಿಎಲ್ಪಿ ಮೀಟಿಂಗ್ ಕೂಡ ಆಗಿತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ಕರೆಯಲಾಗಿತ್ತು ಅದೇ ಹೋಟೆಲ್ನಲ್ಲಿ ಇನ್ನೊಂದು ಕಡೆ ಭಾರತ್ ಜೋಡೋಗೆ ಕುರಿತಂತೆ ಸಭೆಯೂ ಕೂಡ ನಡೆದಿತ್ತು ಆದರೆ ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಗೈರಾಗಿದ್ದರು ಅಲ್ಲಿ ನೋಡಿ ಎಲ್ಲ ನಾಯಕರಲ್ಲಿ ಇದ್ದಾರೆ ಜಿ ಪರಮೇಶ್ವರ್ ಅವರನ್ನ ಹಿಡ್ಕೊಂಡು ಡಿಕೆ ಶಿವಕುಮಾರ್ ಅವರನ್ನ ಹಿಡ್ಕೊಂಡು ಸುರ್ಜೇವಾಲ ಇದ್ದಾರೆ ಯುಟಿ ಖಾದರ್ ಇದ್ದಾರೆ ಬಿಕೆ ಹರಿಪ್ರಸಾದ್ ಇದ್ದಾರೆ ಎಲ್ಲರೂ ಇದ್ದಾರೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ ಆದರೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ಲ ಸಾಕಷ್ಟು ನಾಯಕರು ಆ ಸಭೆಯಲ್ಲಿ ಭಾಗಿಯಾಗಿದ್ರು ಆದರೆ ಸಿದ್ದರಾಮಯ್ಯನವರು ಹೇಳ್ತಾರೆ ನನಗೆ ಆಹ್ವಾನ ಇರಲಿಲ್ಲ ನನಗೆ ಕರೆದಿಲ್ಲ ನಾನು ಯಾಕೆ ಬರಲಿ ಅಲ್ಲಿ ಅಂತ ಹೇಳಿ ಹೇಳ್ತಾರೆ ನೋಡಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮಧ್ಯೆ ಏನಿದೆ ಏನಿಲ್ಲ ಅಂತ ಹೇಳಿ ಇದರಲ್ಲಿ ಗೊತ್ತಾಗುತ್ತೆ ಪದೇ ಪದೇ ಇಬ್ಬರು ನಾಯಕರು ಕಾಂಗ್ರೆಸ್ನವರು ಕೂಡ ಇಬ್ಬರು ನಾಯಕರು ಒಟ್ಟಾಗಿ ಹೋಗ್ತಾ ಇದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಯಾವುದೇ ಬಿರುಕಿಲ್ಲ ಯಾವುದೇ ಒಡಕಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಇಂಥದ್ರಲ್ಲಿ ಇಬ್ಬರ ಮಧ್ಯೆ ಏನೋ ಒಂದು ನಡೆಯತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಇನ್ನು ಶಿವಕುಮಾರ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಶಿವಕುಮಾರ್ ನಾವು ಪದೇ ಪದೇ ಪ್ರಶ್ನೆ ಮಾಡಿದ್ರೂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಒಂದೇ ಉತ್ತರವನ್ನು ಕೊಡ್ತಾರೆ ನಾವು ಒಗ್ಗಟ್ಟಾಗಿದೀವಿ ನಾವು ಒಟ್ಟಾಗಿದೀವಿ ಆದರೆ ಈ ರೀತಿಯಾದಂತ ಒಂದಷ್ಟು ಘಟನೆಗಳು ನಡೆದಾಗ ನಮಗೆ ಒಂದಷ್ಟು ಡೌಟ್ಗಳು ಬರ್ತವೆ ಏನು ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಒಟ್ಟಿಗೆ ಇದ್ದಾರಾ ಏನು ಅಂತ ಆ ಭಾರತ್ ಜೋಡೋ ಇಡೀ ಏನು ಮೀಟಿಂಗ್ ಅನ್ನು ಮಾಡಿದ್ರು ಎಲ್ಲ ನಾಯಕರು ಇದರಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಇದ್ದಾರೆ ಸಿದ್ದರಾಮಯ್ಯನವರು ಬಿಟ್ಟು ನನಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಸ್ವತಃ ಒಪ್ಪಿಕೊಳ್ತಾ ಇದ್ದಾರೆ ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಶಿವಕುಮಾರ್ ಮತ್ತೆ ನಿನ್ನೆ ಈಗ ಪ್ರಸಕ್ತ ಅಧಿವೇಶನ ನಡೀತಾ ಇರುವಂತದ್ದು ಮತ್ತೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಪಾದಯಾತ್ರೆ ಕೂಡ ಈಗ ನಡೀತಾ ಇದೆ ತಮಿಳುನಾಡು ಮುಗಿಸಿ ಈಗಾಗಲೇ ಕೇರಳದಲ್ಲಿ ಪಾದಯಾತ್ರೆ ಮುಂದುವರಿತಾ ಇದೆ ಕರ್ನಾಟಕಕ್ಕೂ ಕೂಡ ಸೆಪ್ಟೆಂಬರ್ 30ರಂದು ಗುಳ್ಳುಪೇಟೆಗೆ ಚಾಮರಾಜಪೇಟೆಯ ಮೂಲಕ ಎಂಟ್ರಿ ಆಗ್ತಾ ಇದೆ ಚಾಮರಾಜನಗರದಿಂದ ಸೋ ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಹೇ ಯಾವ ರೀತಿಯಾಗಿ ನಾವು ಯಶಸ್ವಿ ಮಾಡಬೇಕು ರಾಜ್ಯದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಸಮಗ್ರವಾಗಿ ಸಾಕಷ್ಟು ಸಭೆಗಳನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ನಡೆಸ್ತಾ ಇದ್ದಾರೆ ನಿನ್ನೆ ಕೂಡ ಅಧಿವೇಶನ ಇರೋದ್ರಿಂದ ಸಿಎಲ್ಪಿ ಸಭೆಯನ್ನ ಕರೆಯಲಾಗಿತ್ತು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ನಾಯಕರು ಕೂಡ ಅವರೇ ಹಾಗಾಗಿ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ರು ಖಾಸಗಿ ಹೋಟೆಲ್ನಲ್ಲಿ ಆ ಸಭೆ ಸಂಜೆ ಶುರುವಾಗುವಂತಹ ಸಂದರ್ಭ ಯಾಕೆಂದ್ರೆ 7 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಡೀಬೇಕಾಯಿತು ಅದಕ್ಕೂ ಮುನ್ನ ಭಾರತ್ ಜೋಡೋ ಪಾದಯಾತ್ರೆಗೆ ಸಂಬಂಧಪಟ್ಟಂತೆ ಅದರ ರೂಪುರೇಷೆಗಳ ಬಗ್ಗೆ ಒಂದು ಕಡೆ ಅದೇ ಖಾಸಗಿ ಹೋಟೆಲ್ನ ಈ ಮತ್ತೊಂದು ಭಾಗದಲ್ಲಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸ್ತಾ ಇರ್ತಾರೆ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲ ರಾಜ್ಯ ಉಸ್ತುವಾರಿ ಹಾಗೆ ಡಿಕೆ ಶಿವಕುಮಾರ್ ಪರಮೇಶ್ವರ್ ಸೇರಿದಂತೆ ಹಲವು ಹಿರಿಯ ನಾಯಕರು ಆ ಮತ್ತೊಂದು ಕಡೆ ಸಭೆಯನ್ನ ನಡೆಸ್ತಾ ಇರ್ತಾರೆ ಆ ಸಭೆಗೆ ಇನ್ನೂ ಕೂಡ ಸಿದ್ದರಾಮಯ್ಯನವರು ಬಂದಿರೋದಿಲ್ಲ ಯಾಕೆಂದ್ರೆ ಸಿಎಲ್ಪಿಗೆ ಸಿದ್ದರಾಮಯ್ಯ ಕೂಡ ಬರ್ತಾ ಇರ್ತಾರೆ ಸೊ ಆ ಹೋಟೆಲ್ ಮೆಟ್ಟಿಲು ಇಳಿಯುವ ಸಂದರ್ಭದಲ್ಲಿ ಕೆಳಗಡೆ ಏನು ಒಂದು ಕಡೆ ದೃಶ್ಯಗಳಲ್ಲೂ ಕೂಡ ನೀವು ನೋಡ್ಬೋದು ಸಲೀಮ್ ಅವ್ರಿಗೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಮೆಟ್ಟಿಲು ಇಳುವಂತ ಸಂದರ್ಭದಲ್ಲಿ ನಮ್ಗೆ ಸಿಕ್ಕಿರುವಂತ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಅದು ಯಾಕೆಂದ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಯಾವುದೇ ರೀತಿಯಾದಂತ ಭಿನ್ನಮತ ಇಲ್ಲ ನಾವ್ ಇಬ್ರು ಕೂಡ ಈಗ ಸರಿಯೋಗಿದ್ದೇವೆ ಅಂತೇಳಿ ಹೇಳ್ತಾ ಇರ್ತಾರೆ ಆದ್ರೆ ನಿನ್ನೆ ನಡೆದಂತ ಸಭೆಗೂ ಮುನ್ನ ಏನಾಗತ್ತೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರ ಸಭೆಯನ್ನು ನಡೆಸ್ತಾ ಇರ್ತಾರೆ ಪ್ರತಿಪಕ್ಷ ನಾಯಕರು ಶಾಸಕಾಂಗ ಪಕ್ಷದ ನಾಯಕರು ಸಿದ್ದರಾಮಯ್ಯ ಆದ್ರೆ ಭಾರತ್ ಜೋಡೋ ಯಾತ್ರೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರನ್ನ ಕರೆದಿರೋದಿಲ್ವಾ ಸಭೆಗೆ ಅನ್ನುವಂತ ಅನುಮಾನಗಳು
ಮೂಡ್ತಾ ಇರುವಂತದ್ದು. ಯಾಕೆಂದ್ರೆ ಆ ಸಲೀಂ ಅಹ್ಮದ್ ಅವರು ಬರ್ತಾ ಇರ್ತಾರೆ, ಆಗ ಹೇಗೆ ಕರೀತಾರೆ ಸಿದ್ದರಾಮಯ್ಯ ಅವ್ರನ್ನ, ಸರ್ ಬನ್ನಿ ಈ ಕಡೆ ಮತ್ತೊಂದು ಸಭೆ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಸುರ್ಜೇವಾಲ ಸಾಹೇಬ್ರು ಎಲ್ಲರೂ ಇದಾರೆ, ನೀವು ಕೆಳಗಡೆ ಈ ಕಡೆ ಮೊದಲು ಬನ್ನಿ ಅಂತ ಹೇಳಿ ಕರೀತಾರೆ. ಆಗ ಸಿದ್ದರಾಮಯ್ಯ ಹೇಳ್ತಾರೆ ನನಗೆ ಎಲ್ಲಿ ಏನು ಅನ್ನುವಂತ ಒಂದು ಪ್ರಶ್ನೆಗಳನ್ನ ಹಾಕ್ತಾರೆ. ಪಕ್ಕದಲ್ಲೇ ಭಾರತ್ ಜೋಡೋ ಸಭೆ ನಡೀತಾ ಇದೆ ಸರ್, ಸಿ ಎಲ್ ಪಿ ಸಭೆಗೂ ಮುನ್ನ ಅದರಲ್ಲಿ ಭಾಗವಹಿಸಬೇಕು, ನೀವು ಬನ್ನಿ ಅಂತ ಹೇಳಿ ಕರೀತಾರೆ. ಆದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ಯಾರು ಯಾರು ನಡೆಸ್ತಾ ಇದಾರೆ ನನ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ವಲ್ಲ, ಯಾರು ಕರೆದಿದ್ದು ಅನ್ನುವಂತ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಅಂದ್ರೆ ಇದನ್ನ ಅಜಯ್ ಸಿಂಗ್ ಅವ್ರು ಕೂಡ ಹಿಂದ್ಗಡೆ ಇರ್ತಾ ಇರ್ತಾರೆ, ಇಲ್ಲ ಸರ್ ಈಗ ನಡೀತಾ ಇದೆ ಒಂದು ಸಭೆ ರೂಪರೇಷೆಗಳ ಕುರಿತ ಹಾಗೆ, ನೀವು ಫಸ್ಟ್ ಅಲ್ಲಿ ಹೋಗಿ ನಂತರ ಈ ಕಡೆ ನಾವು ಸಿ ಎಲ್ ಪಿ ಗೆ ಬರಬಹುದು ಅನ್ನುವಂತ ಒಂದು ಮಾತನ್ನ ಅಜಯ್ ಸಿಂಗ್ ಅವ್ರು ಕೂಡ ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯ ಸಲೀಂ ಅಹ್ಮದ್ ಅವ್ರಿಗೆ ತೀವ್ರವಾಗಿ ತರಾಟೆಯನ್ನು ಕೂಡ ತೆಗೆದುಕೊಳ್ತಾರೆ, ಎಲ್ಲಿ ಏನು ನನ್ನ ಕರ್ದೇ ಅಲ್ವಲ್ಲ ಯಾಕೆ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಹಾಕ್ತಾರೆ. ಸೊ ಈ ಪ್ರಶ್ನೆಗಳನ್ನ ನೋಡಿದ್ರೆ ಪ್ರತಿಪಕ್ಷ ನಾಯಕ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತವರು ಸಿದ್ದರಾಮಯ್ಯ ಅವ್ರಿಗೆ ಆ ಸಭೆಗೆ ಯಾಕೆ ಕರೀಲಿಲ್ಲ ಅನ್ನುವಂತ ಪ್ರಶ್ನೆ. ಸೊ ಇದನ್ನ ನೋಡಿದಾಗ ಒಂದು ಕಡೆ ಇಬ್ಬರ ನಡುವೆ ಇನ್ನೂ ಕೂಡ ಕೋಲ್ಡ್ ವಾರ್ ಮುಂದುವರೆದಿದೆ ಅನ್ನುವಂಥದ್ದು ಬಹಳ ಶಿವಕುಮಾರ್ ಶಿವಕುಮಾರ್ ಮೊನ್ನೆಯಷ್ಟೇ ಸಿದ್ದರಾಮೋತ್ಸವಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸಿದಂತಹ ಸಂದರ್ಭದಲ್ಲೂ ಕೂಡ ಇಬ್ಬರೂ ನಾಯಕರು ಕೈಗೈ ಮಿಲಾಯಿಸ್ಕೊಂಡ್ರು, ಇಬ್ಬರೂ ನಾಯಕರು ತಬ್ಕೊಂಡ್ರು, ಇದೆಲ್ಲ ಮಾಡಿದ್ರು ಕೂಡ ಜನರಿಗೆ ಇವತ್ತಿಗೂ ಕೂಡ ಒಂದು ಡೌಟ್ ಇದೆ ಈ ಇಬ್ಬರೂ ನಾಯಕರ ಮಧ್ಯೆ ಏನೋ ಇದೆ ಅಂತೇಳಿ. ಇಂಥ ಒಂದಷ್ಟು ಘಟನೆಗಳಾಗ್ತಾವಲ್ಲ, ಇದರಿಂದ ಜನರಿಗೆ ಅದು ಪಕ್ಕ ಆಗತ್ತೆ ಅಂತ ಖಂಡಿತ ವಾಸ್ತವ್ಯ. ಯಾಕಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ, ಈಗ ಒಂದು ಕಡೆ ಸದನ ನಡೀತಾ ಇದೆ, ಇಬ್ರು ನಾಯಕರು ಕೂಡ ಒಟ್ಟಾಗಿ ಸರ್ಕಾರದ ವೈಫಲ್ಯಗಳನ್ನ ಎತ್ತಿಡಬೇಕು, ಸರ್ಕಾರದ ವಿರುದ್ಧ ಮುಗಿಬೀಳ್ಬೇಕು. ಆದ್ರೆ ಇನ್ನೂ ಕೂಡ ತಮ್ಮ ತಮ್ಮಲ್ಲೇ ಆ ಮುಂದಿನ ಸಿಎಂ ಯಾರಾಗ್ಬೇಕು ಅನ್ನುವಂತ ವಿಚಾರದಲ್ಲಿ ಇರುವಂತಹ ಗೊಂದಲಗಳೇನಿದೆ ಅದು ಮೇಲ್ನೋಟಕ್ಕೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಇಬ್ಬರಲ್ಲೂ ಕೂಡ ಇದೆ. ಹಾಗಾಗಿ ತಾವು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ಳೋದಕ್ಕೆ ಇಬ್ರು ನಾಯಕರು ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟ. ಯಾಕೆಂದ್ರೆ ಈಗಾಗಲೇ ನಾವು ನಿನ್ನೆ ನೋಡಿದ್ವಿ, ಒಂದು ಕಡೆ ದಲಿತ ಸಮಾವೇಶಗಳನ್ನ ಆಯೋಜನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮೋತ್ಸವನ್ನ ಎಚ್ ಸಿ ಮಹಾದೇವಪ್ಪ ಮತ್ತೆ ಆಂಜನೇಯ ಅವರು ಅದರ ಒಂದು ಉಸ್ತುವಾರಿ ತಗೊಂಡು ಉಸ್ತುವಾರಿ ಸಿದ್ದರಾಮೋತ್ಸವ ಕಾರ್ಯಕ್ರಮವನ್ನ ಮಾಡಿದ್ರು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿತ್ತು. ಹಾಗಾಗಿ ಈಗ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ್ತೆ ದಲಿತ ಸಮಾವೇಶಗಳನ್ನ ಮಾಡುವಂತಹ ಒಂದು ಹೊಣೆಗಾರಿಕೆಯನ್ನ ಈಗ ಪರಮೇಶ್ವರ್ ಮತ್ತೆ ಮುನಿಯಪ್ಪ ಅವರಿಗೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಆ ಒಂದು ತಂಡಕ್ಕೆ ಈ ಮಹಾದೇವಪ್ಪ ಮತ್ತೆ ಆಂಜನೇಯ ಅವರ ಟೀಮ್ ಏನಿದೆ ಅದನ್ನ ಸೇರಿಸ್ಕೊಳ್ತಾ ಇಲ್ಲ. ಅಂದ್ರೆ ನೀವು ಸಪರೇಟ್ ಆಗಿ ನೀವೇ ಆಯೋಜನೆ ಮಾಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಈ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಹಳ ಅಂತರವನ್ನ ನೋಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಬಣದವರು ಏನಿದ್ದಾರೆ ಅವರನ್ನ ಪಕ್ಷದ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ಅಷ್ಟರ ಮಟ್ಟಿಗೆ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಕೆಲವೊಂದು ಕಡೆ ಅವರನ್ನ ಹಾಗೆ ತಟಸ್ಥವಾಗಿ ಇಡುವಂತಹ ಒಂದು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೇಲ್ನೋಟಕ್ಕೆ ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ಜೊತೆ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಅವರನ್ನ ಹಾಗೆ ತಟಸ್ಥವಾಗಿ ಉಳಿಯೋದು, ಪಕ್ಷದ ಕಾರ್ಯಕ್ರಮಗಳೇನಿರುತ್ತೆ ಏನ್ ನಡೆಸ್ತಾರೆ ಆ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನ ತಮ್ಮ ಬಣದಲ್ಲಿ ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ ವಾಸ್ತವ್. ಸೊ ಇದನ್ನ ಗಮನಿಸಿದಾಗ ಇನ್ನೂ ಇಬ್ಬರು ನಾಯಕರ ನಡುವೆ ಕೋಲ್ಡ್ ವಾರ್ ಅನ್ನುವಂಥದ್ದು ಇನ್ನೂ ಕೂಡ ಹಾಗೆ ಮುಂದುವರೆದಿದೆ. ಅದು ನಿನ್ನೆ ನಡೆದಂತ ಸಿ ಎಲ್ ಪಿ ಸಭೆ ಸಂದರ್ಭದಲ್ಲೂ ಕೂಡ ಭಾರತ್ ಜೋಡೋ ಯಾತ್ರೆಗೆ ಸಭೆಗೆ ಕರೆದಿಲ್ಲ ಅನ್ನುವಂಥದ್ದು, ಸಿದ್ದರಾಮಯ್ಯನವ್ರನ್ನ ಕರೆದಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ. ಯಾಕೆಂದ್ರೆ ಅವರೇ ಅದನ್ನ ಕ್ವಶನ್ ಮಾಡ್ತಾರೆ, ನನ್ಗೆ ಯಾರು ಹೇಳಿಲ್ಲ ಯಾರು ಕರೆದಿಲ್ಲ ಅನ್ನುವಂಥದ್ದನ್ನ ಹೇಳೋದನ್ನ ನೋಡಿದ್ರೆ ಅಲ್ಲಿಗೆ ಇಬ್ಬರ ನಡುವಿನ ಗುದ್ದಾಟ ಇನ್ನೂ ಕೂಡ ಹಾಗೆ ಮುಂದುವರಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಓಕೆ, ಥ್ಯಾಂಕ್ ಯು ಶಿವಕುಮಾರ್.